ಗರ್ದಿ ಗಮ್ಮತ್ ವೀಕ್ಷಕರಿಗೆ ರವಿವಾರದ ನಮಸ್ಕಾರಗಳು. ಒಟ್ಟಾರೆ ಒಮ್ಮೆ ಭಾಳ ಖುಷಿ ಅನ್ನಿಸ್ತೈತೆ ನನಗೆ. ನಮ್ಮ ವಾಹಿನಿ ಇಂಪ್ಯಾಕ್ಟ್ ಅನ್ರಿ ಅಥವಾ ಗರ್ದಿ ಗಮ್ಮತ್ದಾಗ ಬಂತಂದ್ರೆ ಇವ್ರು ಬೆನ್ನ ಹತ್ತಾರನ್ರಿ. ಒಟ್ಟು ಏನೇನೋ ಅಧಿಕಾರಿಗಳ ಸ್ವಲ್ಪ ಖಡಕ್ಕಾಗಿನ ಸಂಬಂಧಪಟ್ಟವ್ರಿಗೆ ಎಚ್ಚರ ಕೊಡ್ತಿರ್ತಾರೆ. ಆದರೆ ಇಂಪ್ಯಾಕ್ಟನ್ನ ನಾವು ಸತತವಾಗಿ ಒಂದು ರೈತರಿಗೆ ಅನ್ಯಾಯ ಆಗುವುದನ್ನು ಕುರಿತ ಭಾಳಷ್ಟು ಎಪಿಸೋಡ್ಗಳು ನಾವು ಮಾಡಿದಾಗ ಅಧಿಕಾರಿಗಳು ಒಂದಿಟ್ಟು ಎಚ್ಚರ ಆಗ್ತಾರೆ. ಸಂಬಂಧಪಟ್ಟವ್ರಿಗೆ ಖಡಕ್ಕಾಗಿ ಮೀಟಿಂಗ್ ಮಾಡಿ ಆದೇಶಗಳನ್ನು ಮಾಡ್ತಾರೆ. ಈಗ ನಿನ್ನೆಲ್ಲ ಮಣ್ಣೆ ಗುರುವಾರ ದಿವಸ ಬಹುತೇಕ ಒಂದು ಸಕ್ಕರೆ ಫ್ಯಾಕ್ಟ್ರಿ ಮಾಲಕರ ರೈತ ನಾಯಕರ ರೈತರ ಜೊತೆ ಬೆಳಗಾವಿಯ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ರ ಮೀಟಿಂಗ್ ಮಾಡಿದ್ದಾರೆ. ಯಾಕಂದರೆ ನಾವು ಪ್ರಧಾನ ಕಾರ್ಯದರ್ಶಿ ಗುಂಡಪ್ಪ ಕಮತೆ ಅವ್ರನ್ನ ಕರ್ಕೊಂಡು ಒಂದು ಇಂಟರ್ವ್ಯೂ ಮಾಡಿದ್ವು. ಎಲ್ಲೆಲ್ಲೇ ರೈತರನ್ನ ಹೆಂಗೆ ಸಕ್ಕರೆ ಫ್ಯಾಕ್ಟ್ರಿ ಅವರ ಮೋಸ ಮಾಡ್ತಾರೆ, ರೈತರನ್ನ ಹೆಂಗೆ ಕತ್ತಲ್ದಾಗಿಡ್ತಾರ ಅನ್ನೋದು ಡಿಟೇಲ್ ಸುಮಾರು ನನ್ನ ವಾಹಿನಿ ಚಾಲು ಆದಾಗಿಂದ ಭಾಳಷ್ಟು ವಿಷಯಗಳನ್ನ ನಾವು ರೈತರಿಗೆ ಮತ್ತು ಸರ್ಕಾರದ ಗಮನಕ್ಕೆ ತರತಿದ್ದು. ಆದರೆ ಇಂಪ್ಯಾಕ್ಟನ್ನು ಇಮಿಡಿಯೇಟ್ ಜಿಲ್ಲಾಧಿಕಾರಿಯವ್ರು ಖಡಕ್ ಕರೆದ ಅದು ಏನು ಮುಂದೆ ಆಗ್ತೈತೋ ಬಿಡ್ತೈತೋ ಎರಡನೇದ್ದು. ಆದರೆ ಆವತ್ತು ರೈತರಂತೂ ಖುಷಿ ಆದ್ರೆ ಆವತ್ತು ಖಡಕ್ ಒಬ್ಬ ಅಧಿಕಾರಿ ರೈತರ ಸಲುವಾಗಿ ಖಡಕ್ಕಾಗಿ ಮಾತಾಡಿದ್ದು ಮಾತ್ರ ಇತಿಹಾಸದ ಪುಟದಾಗ ಉಳಿತೈತಂತ ಕೆಲವು ಜನ ಮಾತಾಡಿದ್ದು ನಿಮ್ಮ ಮುಂದೆ ಹೇಳ್ತಾನೆ. ಯಾಕಂದ್ರೆ ಅವತ್ತವರ ಇಷ್ಟು ಸೀರಿಯಸ್ ಆಗಿ ರೈತರಿಗೆ ಅನ್ಯಾಯ ಆಗುವುದನ್ನು ಆ ಜಿಲ್ಲಾಧಿಕಾರಿಗಳು ನೀವು ಹಿಂದೆ ಏನು ಮಾಡಿದಾರೆ ನನಗೆ ಗೊತ್ತಿಲ್ಲ, ಮುಂದಾದರೆ ನಿಮ್ಮನ್ನು ಬಿಡುವುದಿಲ್ಲ, ರೈತರಿಗೆ ಮೋಸ ಆದರೆ ನಾನು ಯಾರನ್ನೂ ಬಿಡುವುದಿಲ್ಲ, ಸರಿಯಾಗಿ ನೀವು ಬಿಲ್ಗಳು ಕೊಡಬೇಕು, ಎಫ್ ಆರ್ ಪಿ ಪ್ರಕಾರ ಕೊಡಬೇಕು, ಕಾಟ ಬಡಿದ್ರಂಕೆ ನಿಮ್ಮನ್ನು ಬಿಡುವುದಿಲ್ಲ. ಮತ್ತು ಯಾರ ಸಕ್ಕರೆ ಫ್ಯಾಕ್ಟ್ರಿ ಮಾಲಕರ ಅಥವಾ ಎಮ್ ಡಿಗಳ ಯಾರು ನೀವು ತಪ್ಪಿಸಿ ಅಡ್ಡಾಡ್ರು ನಾ ಬಿಡುವುದಿಲ್ಲ, ನಿಮ್ಮ ಫ್ಯಾಕ್ಟ್ರಿಗೆ ಬಂದು ಮೀಟಿಂಗ್ ಮಾಡ್ತೇನಂತ ಹೇಳಿದರು. ಅದ ಭಾಳಷ್ಟು ಜನ ಅಂತಾರೆ ಇದು ನಾಟಕ ಮಾಡತ್ತಾರೆ ಯಾಂಬಲ್ಲ ಡಿ ಸಿ ಅವರಂತ. ಅದು ನಾನು ಏನು ಅನ್ನೋದಂದ್ರೆ ಹಿಂಗೆ ಬಂದಾಗ ನಾಟಕ ಮಾಡಬೇಡ್ರಿ. ಯಾಕಂದ್ರೆ ರೈತರ ಕಣ್ಣು ಒರೆಸು ನಾಟಕ ಮಾಡಿ ಭಾಳಷ್ಟು ಜನ ಅಧಿಕಾರಿಗಳ ರಾಜಕಾರಣಿಗಳ ಎಲ್ಲೆಲ್ಲೋ ಹೋಗಿದ್ದಾರೆ. ಯಾಕಂದ್ರೆ ರೈತರ ಶಾಪ ಭಾಳ ಕೆಟ್ಟ. ಯಾಕಂದ್ರೆ ವರ್ಷಗಂಟ್ಲೆ ಕಬ್ಬು ಬೆಳೆದಿರ್ತಾರೆ, ನೀರು ಹಚ್ಚಿರ್ತಾರೆ, ಗೊಬ್ಬರ ಹಾಕಿರ್ತಾರೆ, ಮತ್ತು ಅದ್ರ ಮ್ಯಾಗ ಆ ಬಿಲ್ ಬಂದಿದ್ರ ಮ್ಯಾಗ ಅವರ ಭವಿಷ್ಯ ಇರ್ತೈತೆ, ಮಕ್ಕಳ ಭವಿಷ್ಯ ಇರ್ತೈತೆ. ಅದು ಎಲ್ಲ ಅದನ್ನು ಆ ವರ್ಷದ ಬೆಳೆನ ನೀವು ಕಾಟ ಬಡ್ದಾತು, ರೇಟ್ ಕಡಿಮೆ ಆಯ್ತು, ಲೇಟ್ ಮಾಡಿ ಹೋದಾತು, ನೀವು 5-6 ತಿಂಗಳು ಬಿಟ್ಟು ರೊಕ್ಕ ಕೊಡೋದಾತು, ಕೆಲವೊಂದು ಮಂದಿ ಹಂಗೆ ಇನ್ನೂ ರೊಕ್ಕಗಳು ಕೊಟ್ಟಿಲ್ಲ. ಅಂಥ ಫ್ಯಾಕ್ಟ್ರಿ ಮಾಲಕರ ಏನಾಗಿದಾರಂತ ರೈತರು ನೋಡಿದ್ದಾರೆ. ಆದರೆ ನಮ್ಮ ಹೆಣಿಬಾರ ಇಷ್ಟ ಬೀಡ ಅಂತೇಳಿ ಗಪ್ ಕುಂತಿರ್ತಾರೆ. ಆದರೆ ರೈತರ ಶಾಪ್ ಮಾತ್ರ ಭಾಳ ಕೆಟ್ಟಿರ್ತೈತೆ. ಯಾಕಂದ್ರೆ ಅದಕ್ಕಾಗಿ ಈಗ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ರ ನೀವೇನು ಈಗ ಮಣ್ಣೆ ಮಾತಾಡಿದಾರಲ್ಲ ಅನ್ನೋ ಕಾರ್ಯರೂಪಕ್ಕೆ ತರಬೇಕು. ಯಾಕಂದ್ರೆ ನೀವು ಮನಸ್ಸು ಮಾಡಿರಂದ್ರೆ ಏನು ಬೇಕಾದಾಗ್ತೈತೆ. ರೈತರ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಸಕ್ಕರೆ ಆಯುಕ್ತರಾಗಲಿ, ಈ ಮುಂದೆ ಈ ನಮ್ಮ ಜಿಲ್ಲಾಧಿಕಾರಿಗಳಾಗಲಿ, ನೀವು ಮನಸ್ಸು ಮಾಡಿದರೆ ಏನೂ ದೊಡ್ಡದಲ್ಲ. ಫ್ಯಾಕ್ಟ್ರಿ ಕೀಲಿ ಹಾಕೋದನ್ನು ನಿಮ್ಮ ಕಡೆ ಐತೆ. ಅಲಿಗಢ ಚಾವಿಯನ್ನು ಹಾಕ್ಬೋದು, ಗೋದ್ರೇಜ್ ಚಾವಿಯನ್ನು ಹಾಕ್ಬೋದು. ಅವ್ರಿಗೆ ಏನು ಮಾಡಬೇಕನ್ನೋದು ಕಾಯ್ದೆ ಕಾನೂನದ ಪುಸ್ತಕಗಳು ನಿಮ್ಮ ಟೇಬಲ್ ಮ್ಯಾಗ ಇರ್ತಾರೆ. ಎಲ್ಲ ಸಿಬ್ಬಂದಿ ನಿಮ್ಮ ಕಡೆ ಇರ್ತೈತಿ. ಯಾರು ಏನು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತೈತಿ. ಜಿಲ್ಲಾಧಿಕಾರಿಗಳ ಇವತ್ತು ನಿಮ್ಮ ಇವತ್ತು ವ್ಯಾಪ್ತಿಯೊಳಗಿರುವಂಥ ಇವತ್ತು ಬೆಳಗಾವಿ ಜಿಲ್ಲಾದ ಒಂದೇ ಹೇಳತ್ತೇನೆ, ನೀವೇನು ಖಡಕ್ ಸಂದೇಶ ಮಾಡಿದಾರಲ್ಲ ಅದು ಆದೇಶ ಆಗಬೇಕು. ಯಾಕಂದ್ರೆ ಡಿ ಸಿ ಅವ್ರ ಚಂಬರ್ದಾಗ ಎ ಸಿ ಒಳಗೆ ಕುಂತು ಮಾತಾಡಿದ್ರಂದ್ರೆ ಆಗುವುದಿಲ್ಲ ಅಂತೂ ಭಾಳ ಮಂದಿ ಮಾತಾಡತ್ತಾರೆ. ಯಾಕಂದ್ರೆ ನಾಳೆ ಅಂತೂ ರೈತ ಹೋರಾಟಗಾರರ ನಾಳೆ ನಿಮ್ಮ ಆಫೀಸ್ ಮುಂದೆ ಬಂದು ಕುಂಡವ್ರದಾರ. ಆದರೆ ನೀವು ಈಗೇನು ನಿರ್ಣಯ ತೊಗೊಂಡಿರಲ್ಲ ಇದನ್ನು ಫಾಲೋ ಮಾಡಿರಿ. ಭಾಳಷ್ಟು ಸಕ್ಕರೆ ಕಾರ್ಖಾನೆದವ್ರು ಏನು ಮಾಡತ್ತಾರ ಅನ್ನೋದು ಸಾಧಾರಣ. ನೀವು ಅಲ್ಲೆಲ್ಲೇ ಜಿಲ್ಲಾಧಿಕಾರಿಯಾಗಿ ಬಂದರಿ, ನಮ್ಮ ಜಿಲ್ಲಾದಾಗ ಬಹುತೇಕ ಭಾಳಷ್ಟು ಜನ ಈ ರೈತರ ಮ್ಯಾಗನ ಜೀವನ ಮಾಡೋರದಾರ. ಬರೀ ಕಬ್ಬಿನ ಕಾಟ ಬಿಡಿದು ಒಂದ ಬಂದ್ ಮಾಡ್ರಿ. ರೇಟ್ ಅಂಕಿ ಹಾಕಿ ಕೊಡ್ತಾರೋ ಬಿಡ್ತಾರೋ ಏನು ಮಾಡ್ತಾರೆ, ಕಬ್ಬಿನ ಕಾಟ ಎಟ್ಟೆಟ್ಟು ಬಿಡ್ತಾರೋ ಏನೇನು ಮಾಡ್ತಾರೋ ಎಂತ ಮಾಡ್ತಾರೋ ಅನ್ನೋದು ರೈತರು ಹೇಳ್ತಾರೆ. ಸರ್ಪ್ರೈಸಾಗಿ ವಿಸಿಟ್ ಮಾಡ್ರಿ, ನೀವು ಎಲ್ಲ ಫ್ಯಾಕ್ಟ್ರಿ ಅವ್ರಿಗೆ ವಿಸಿಟ್ ಮಾಡ್ರೆ ಅಲ್ಲಿ ನಿಮ್ಗೆ ಗೊತ್ತೇ ಆಗ್ತೈತೆ. ಅದನ್ನ ಉಳಿಸಿದ್ರೆ ಭಾಳಷ್ಟು ಅನುಕೂಲ ಆಗ್ತೈತೆ. ಎಫ್ ಆರ್ ಪಿ ಪ್ರಕಾರ
ರೇಟ್ ಕೊಟ್ರಂದ್ರೆ ಸ್ವಲ್ಪ ಈ ಸಾಯುವ ರೈತರ ಬದುಕ್ತಾರ. ಈಗೇನು ನಿನ್ನೆ ಮೊನ್ನೆ ನೀವು ಮಾತಾಡಿದಾರಲ್ಲ ಜಿಲ್ಲಾ ಪಂಚಾಯತಿ ಒಳಗೆ ರೈತ ನಾಯಕರ ರೈತರ ಸಲುವಾಗಿ ಅದನ್ನು ಕಾರ್ಯ ರೂಪಕ್ಕೆ ನೀವು ತಂದ್ರೆ ಅಂದ್ರೆ ರೈತರ ನಿಮ್ಮನ್ನು ದೇವ್ರಂತ ಪೂಜಾ ಮಾಡ್ತಾರೆ, ಅದನ್ನು ಮಾಡ್ತಾರಂತ ವಿಶ್ವಾಸ ಇಡ್ತೇವೆ. ಯಾಕಂದ್ರೆ ನಾವು ಬೇರೆದವ್ರಿಗತಕ್ಕೆ ಅವಿಶ್ವಾಸ ಮಾಡೋದಿಲ್ಲ. ಅದನ್ನು ಈ ಶುರು ಆಗ್ಬಿಡ್ದ ನೀವು ಕೆಲಸ ಮಾಡಿರಿ, ರೈತರ ಬದುಕ ಹಸನಾಗ್ತೈತಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.